ನೆನೆಸ್ಕೊಳ್ಳೋದಿಕ್ಕೆ, ನಿಮ್ಮ ಪ್ರೀತಿನ ಪಡ್ಕೊಳ್ಳೋದಿಕ್ಕೆ ಏನೆಲ್ಲ ಕಷ್ಟಪಟ್ಟಿರ್ಬೋದು ಅನ್ನೋದರ ಚಿಕ್ಕ ಕಲ್ಪನೆನೂ ನಿಮಗಿರೋದಿಲ್ಲ. ಮಾತ ಹಾಕಿರೋ ದಿಗ್ಬಂಧನ ಗೋಡೆನ ಒಡೆಯಕಾಗ್ತಾ ಇಲ್ಲ. ಬೇರೆ ಒಂದು ಅವಕಾಶಕ್ಕೆ ನಾನು ಕಾಯ್ತೀನಿ, ಇಲ್ಲೇ ಕಾಯ್ತೀನಿ. ಸೋಲಾಗ್ತಾ ಇದೆ ಮಹಾರಾಜರೇ. ಆ ಮಾಟಗಾತಿಯ ಮಾಯಾಬಲೆಯಿಂದ ಸುನೇತ್ರನಿಗೆ ಸೋಲಾಗ್ತಾ ಇದೆ. ಅಷ್ಟು ಕಷ್ಟಪಟ್ಟು ತಂದ ಜೀವನ್ಮುಖಿ ಬೇರಿನ ರಸ ವ್ಯರ್ಥವಾಗ್ತಾ ಇದೆ. ಶಿವನಿನ ಮತ್ತೆ ಜೀವಂತವಾಗಿ ದಕ್ಕಿಸ್ಕೊಳ್ಳಕ್ಕೆ ಆಗ್ತಾ ಇಲ್ಲ. ಏನ್ ಮಾಡೋದು ಗುರುಗಳೇ? ಶಿವಾನಿ ಬದುಕ್ತಾ ಇದ್ರೆ ದುಷ್ಟಶಕ್ತಿಗಳ ಕೈ ಮೇಲಾಗುತ್ತೆ, ದೇವಿ ಕೃಪೆ ಅಪಾತ್ರರ ಪಾಲಾಗುತ್ತೆ. ಏನಾದರೂ ಮಾಡಿ ಗುರುಗಳೇ, ನಾವು ಈಗ ಸೋತ್ರೆ ಮುಂದೆ ಗೆಲ್ತೀವಿ ಅಂತ ಅನ್ಕೊಳ್ಳೋದಕ್ಕೂ ನಾವಿರೋದಿಲ್ಲ. ಮಹಾದೇವ, ನೀನು ಕೊಟ್ಟ ಶಕ್ತಿ ಒಳ್ಳೆಯದಕ್ಕೆ ಉಪಯೋಗಕ್ಕೆ ಬರುವುದಿಲ್ಲವೆಂದಾದ ಮೇಲೆ ಇನ್ನೇನು ಮಾಡಬೇಕು ನೀನೇ ಹೇಳು. ಗುರುಮಾತಾಗೆ ಜಯವಾಗಲಿ.